ಮೊನ್ನಾಪುರ್ ಸರ್ ಮುಖ್ಯವಾಗಿ ನಮ್ಮ ದೇಶದ ಬಗ್ಗೆ ಎಪ್ಪತ್ತೈದರಿಂದ ಎಪ್ಪತ್ತೈದು ಅಷ್ಟೇ ಹರಿಯ ದೇಶ ಇದು ಹೊಸ ದೇಶ ಅದರ ಮೊದಲು ಪಾರುಪತ್ಯಕ್ಕೆ ಪಾಳೆಗಾರಿಕೆ ಒಳಗಾಗಿದ್ದ ದೇಶ ಈ ದೇಶ ತನ್ನ ಏಕತೆಯಲ್ಲಿ ಬಹುತ್ವದಲ್ಲಿ ನಂಬಿಕೆ ಇಟ್ಕೊಂಡು ಬಂದಿದ್ದ ದೇಶ ಅದನ್ನು ಉಳಿಸ್ಕೊಳ್ಳುವಲ್ಲಿ ಈ ಚುನಾವಣೆ ಯಶಸ್ವಿಯಾಗಿ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಒಂದು ದೊಡ್ಡ ಏನು ಡೇಂಜರ್ ಕಂಡು ಬರ್ತಾಯಿತ್ತು ಲಾಸ್ಟ್ ಐದು ವರ್ಷಗಳಲ್ಲಿ ಕೆಲ ಜನಾಂಗಗಳು ಕೆಲ ಧರ್ಮದವರನ್ನು ಅತ್ಯಂತ ತುಚ್ಛವಾಗಿ ನೋಡುವ ಪರಿಪಾಠ ಬೆಳೆದಿತ್ತು ನಮ್ಮ ದೇಶದಲ್ಲಿ ಅದು ಸಹಜವಾಗೇ ಯಾವ್ದೇ ಆಗಲಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟೋರ ಇರ್ಬೋದು ಅಥವಾ ಸಂವಿಧಾನದಲ್ಲಿ ನಂಬಿಕೆ ಇಟ್ಟೋರಿಗೆ ಘಾಸಿ ಉಂಟು ಮಾಡ್ತಾ ಇತ್ತು ಅದನ್ನು ಆ ಥ್ರೆಟ್ಟನ್ನು ಹೋಗ್ಲಾಡ್ಸಿದೆ ಅನ್ಸಲ್ವ ಈ ಚುನಾವಣೆ ನಿಮಗೆ ಅಲ್ಲ ನೀವು ಹೇಳ್ತಾ ಇರೋದು ಸರಿ ಬಟ್ ನನಗನ್ಸೋದು ಒಬ್ಬ ಪ್ರಧಾನಮಂತ್ರಿ ಬಹುಶಃ ಈ ನಾನು ನೆಹರು ಪ್ರಧಾನಮಂತ್ರಿ ಆಗಿದ್ದಾಗಿಂದ ನಾನು ಚಿಕ್ಕ ಹುಡುಗ ಆದರೂ ನಾನು ಗಮನಿಸಿದ್ದೀನಿ ಯಾರೂ ಇಷ್ಟೊಂದು ಕೆಳಮಟ್ಟಕ್ಕೆ ಹೋಗಿ ಚೀತು ಅನ್ನೋ ಥರ ಯಾರೂ ನಡ್ಕೊಂಡಿರಲಿಲ್ಲ ಮನುಷ್ಯ ಅಷ್ಟು ಕೆಳಮಟ್ಟಕ್ಕಿಳಿದು ನರೇಂದ್ರ ಮೋದಿಯವರು ಈ ಚುನಾವಣೆಯಲ್ಲಂತೂ ಅತ್ಯಂತ ನೀಚತನದ ಪ್ರದರ್ಶನವನ್ನು ಮಾಡಿದ್ರು ಅವರು ಮನುಷ್ಯ ಮನುಷ್ಯರ ನಡುವೆ ಗಂಧ ಕಂದಕ ತಂದಿಡೋದು ಜನಾಂಗ ಜನಾಂಗದ ನಡುವೆ ದ್ವೇಷ ತಂದಿಡೋದು ಯಾವುದನ್ನು ಬೇಕಾದ್ರೂ ಹೇಳಿ ನಾವು ಜಯಿಸ್ಕೋಬೋದು ಅನ್ನೋ ಒಂದು ಬಂಡತನವನ್ನು ಮೋದಿ ಪ್ರದರ್ಶನ ಮಾಡಿದ್ರು ಬಟ್ ವಿಚಿತ್ರ ಅಂದರೆ ಈ ಚುನಾವಣೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಶ್ಯೂಗಳು ರೈಸ ಹಿಂದೆ ಎಲ್ಲ ಅಷ್ಟು ಆಗ್ತಿರಲಿಲ್ಲ ಹೌದು ಎಲ್ಲರಿಗೂ ಮೋದಿ ಅನ್ನೋದಿ ಅಂತಿದ್ರು ಬಟ್ ನನಗೆ ಬೆಳಗ್ಗೆ ಶಾಕ್ ಅಂತಂದರೆ ಬೆಳಗ್ಗೆ ಗೆದ್ದಿರೋ ಅಂಥ ಕೆಲವು ಬಿ ಜೆ ಪಿಯ ಎಂ ಪಿಗಳನ್ನು ಕೆಲವು ಚಾನಲ್ಗಳು ಮಾತಾಡಿಸ್ತಿದ್ದಾರೆ ಯಾರೊಬ್ಬರು ಮೋದಿ ಹೆಸರು ಹೇಳಿದ್ದು ನಾನು ಕೇಳಿಸ್ಕೊಳ್ಳೇ ಇಲ್ಲ ಇದು ಬಹಳ ಶಾಕಿಂಗ್ ಇದು ಒಂದೇ ದಿನದಲ್ಲಿ ಮೋದಿ 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 ಓಟಾಕಿ ಮೋದಿನೇ ಗೆಲ್ಲಿಸ್ತಾ ಇರೋದು ಮೋದಿ ಓಟಾಕಿ ಅಂತ ಕೇಳ್ತಾ ಇದ್ದವರು ಅವರು ಗೆದ್ದ ಮೇಲೆ ಮೋದಿ ಹೇಳೋದು ಬಿಟ್ಟಿದ್ದಾರೆ ಆಂ ಆಮೇಲೆ ಭಾಳ ಮುಖ್ಯವಾಗಿ ಕಳೆದ ಈ ಚುನಾವಣೆ ರಿಸಲ್ಟ್ ಇದೆ ನೋಡಿ ಈಗ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾಯಿದ್ರು ಆಮೇಲೆ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನು ನಾಶ ಮಾಡ್ತಾ ಇದ್ರು ಅಥವಾ ನಿತ್ರಾಣ ಮಾಡ್ತಾಯಿದ್ರು ಆಮೇಲೆ ನಿರುದ್ಯೋಗ ಬೆಲೆ ಏರಿಕೆ ನಾವೆಲ್ಲೂ ಕಂಡಿರೋದಷ್ಟು ಮಟ್ಟಿಗೆ ಹೆಚ್ಚಾಗಿತ್ತು ಆಮೇಲೆ ಈ ವೆಲ್ಫೇರ್ ಆ್ಯಕ್ಟಿವಿಟೀಸನ್ನು ಸಂಪೂರ್ಣ ಸ್ಟಾಪ್ ಮಾಡ್ತಾ ಇದ್ದು ಸ್ಟಾಪ್ ಮಾಡಿಬಿಟ್ಟಿತ್ತು ಸರ್ಕಾರ ಎಲ್ಲಿವರೆಗೆ ಅಂತಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ಮಕ್ಕಳಿಗೆ ಕೊಡ್ತಾ ಇದ್ದಂಥ ಸ್ಕಾಲರ್ಶಿಪ್ ಕೂಡ ನಿಲ್ಲಿಸಿದ್ರು ಅವರು ಬಹುಶಃ ಒಂದು ಕಲ್ಯಾಣ ರಾಜ್ಯದ ಕಲ್ಪನೆಯಿಂದ ಭಾರತ ಸಂವಿಧಾನ ಏನು ರಚನೆ ಆಗಿದೆಯೋ ಅದನ್ನು ಬುಡಮೇಲೆ ಮಾಡೋ ಎಲ್ಲ ಕೆಲಸಗಳನ್ನ ಅವ್ರು ಶುರು ಮಾಡ್ಕೊಂಬಿಟ್ಟಿದ್ರು ಹಾಂ ಅದ್ರ ಜೊತೆಯಲ್ಲಿ ಒಕ್ಕೂಟ ವ್ಯವಸ್ಥೆಯನ್ನು ಸಂಪೂರ್ಣ ನಾಶ ಮಾಡಕ್ಕೆ ಅವರು ತುದಿಗಾಲ ಮೇಲೆ ನಿಂತ ಎಲ್ಲ ರಾಜ್ಯಗಳ ಎಲ್ಲ ರಾಜ್ಯಗಳ ಹಕ್ಕುಗಳನ್ನು ರಾಜ್ಯಗಳನ್ನು ಅವರ ಎಲ್ಲವನ್ನೂ ಕಸ್ಕೊಂಡು ಅವ್ರನ್ನ ಅಭ್ಯಾಪಾರಿಗಳಾಗಿ ಮಾಡೋವಂಥ ತೀರ್ಮಾನಗಳನ್ನು ಮಾಡಿದರು ಎಲ್ಲಿವರೆಗೆ ಅಂತಂದರೆ ಕೇಂದ್ರಕ್ಕೆ ಸಂಬಂಧಪಟ್ಟಿಲ್ಲದೆ ಇರತಕ್ಕಂಥ ಶಿಕ್ಷಣ ಆಗಲಿ ಕೃಷಿ ಆಗಲಿ ಇವನ್ನು ಸಹಕಾರ ಇಲಾಖೆ ಆಗಲಿ ಎಲ್ಲವನ್ನೂ ಅವರು ಕಬ್ಜಾ ಮಾಡಿಕೊಂಡು ಇದನ್ನು ಕಂಟ್ರೋಲ್ ಮಾಡೋವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ರು ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ತೆರಿಗೆ ಭಯೋತ್ಪಾದನೆಯನ್ನು ಹುಟ್ಟಾಕಿದ್ರು ಅವರು ತೆರಿಗೆ ಹೆಚ್ಚಳ ಅಂತ ಹೇಳಲ್ಲ ನಾನು ತೆರಿಗೆ ಭಯೋತ್ಪಾದನೆ ಅದು ಈಗ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಅರುವತ್ನಾಲ್ಕು ಪರ್ಸೆಂಟ್ ಪರೋಕ್ಷ ತೆರಿಗೆಯನ್ನು ಭಾರತದಲ್ಲಿ ಕೊಡ್ತಾ ಇರೋರು ಈ ದೇಶದ ಬಡವರು ಕೂಲಿ ಕಾರ್ಮಿಕರು ರೈತರು ಭಿಕ್ಷುಕ ಆದಿಯಾಗಿ ಅರುವತ್ನಾಲ್ಕು ಪರ್ಸೆಂಟ್ ತೆರಿಗೆಯನ್ನು ಅವರು ಕೊಡ್ತಿದ್ದಾರೆ ಆದರೆ ಈ ನೇರ ತೆರಿಗೆ ಮೂಲಕ ಅಲ್ಪ ಸ್ವಲ್ಪ ಕೊಡ್ತಿರ್ತಕ್ಕಂಥ ಬಂಡವಾಳ ಶಾಹಿಗಳನ್ನೋ ಕ್ರೋನಿ ಕ್ಯಾಪಿಟಲ್ಗಳನ್ನೋ ಉಳಿಸೋದಕ್ಕಾಗಿ ಇವರು ಇಡೀ ಥರ ಜನಸಮುದಾಯಕ್ಕೆ ಅನ್ಯಾಯವನ್ನು ಮಾಡ್ತಾಯಿದ್ರು ಅದು ದೊಡ್ಡ ಒಂದು ಜನಗಳಿಗೆ ಅವೇರ್ನೆಸ್ ಬಂದಿದೆ ಆ ಮೂಲಕ ಜನ ಉತ್ತರ ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ ಅಂದರೆ ಇಶ್ಯೂಗಳು ಮುಂದೆ ಬಂದಿದೆ ಒಂದು ವಿಚಾರ ಇನ್ನೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇನಂತಂದರೆ ಈ ಪುರೋಹಿತಶಾಹಿಯ ಚಾತುರ್ವರ್ಣ ಪದ್ಧತಿ ಏನಿದೆ ಈ ಪದ್ಧತಿಯನ್ನು ರೀಇಂಟ್ರೊಡ್ಯೂಸ್ ಮಾಡೋವಂಥ ಒಂದು ಹುನ್ನಾರವನ್ನು ಬಿ ಜೆ ಪಿ ಸರ್ಕಾರ ಮಾಡ್ತಾ ಇತ್ತು ಭಾಳ ಓಪನ್ ಆಗಿ ಮಾಡ್ತಾಯಿದ್ರು ಅವರು ಅವೈಜ್ಞಾನಿಕವಾದ ವಿಚಾರಗಳನ್ನು ಹೇಳೋದು ಮತ್ತು ಶ್ರೇ ಜಾತಿ ಶ್ರೇಷ್ಠತೆಯನ್ನು ಎತ್ತಿಡಿಯೋದು ಟೆಕ್ಸ್ಟ್ ಬುಕ್ಗಳಲ್ಲಿ ಅದನ್ನು ಬದಲಾವಣೆ ಮಾಡೋದು ಈ ಜ್ಯೋತಿಷ್ಯ ಹಾಂ ಜ್ಯೋತಿಷ್ಯ ಶಾಸ್ತ್ರ ಇಂಟ್ರೊಡ್ಯೂಸ್ ಮಾಡೋದು ಗಟಾರದಲ್ಲಿ ಗ್ಯಾಸ್ ಬರುತ್ತೆ ಅಂತ ಹೇಳೋದು ಅವು ಏನದು ವಿಚಿತ್ರ ಅದು ಯಾರಾದರೂ ನಗ್ತಾರೆ ಇಂಥ ವೈಜ್ಞಾನಿಕ ಕಾಲಮಾನದಲ್ಲಿ ಒಬ್ಬ ಪ್ರಧಾನಿಯಾದ ಮನುಷ್ಯ ಹಿಂಗೆ ಮಾತಾಡ್ತಾನೆ ಅಂತ ಈ ಎಲ್ಲಕ್ಕೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಒಂದು ನಿತಿನ್ ಗಡ್ಕರಿ ಏಪ್ರಿಲ್ ಮೊದಲನೇ ವಾರದಲ್ಲಿ ಒಂದು ಮಾತು ಹೇಳಿದರು ಅವರು ಅವರಿಗೆ ಯಾರೋ ಒಬ್ಬರು ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ ಆಯಿತು ನೀವು ಇಷ್ಟೆಲ್ಲ ಇದ್ದೀರಿ ನಿಮ್ಮ ಸರ್ಕಾರದ ಕಾರ್ಯಸೂಚಿಗಳೇನು ನೀವು ನಿರ್ದಿಷ್ಟವಾಗಿ ಏನು ಮಾಡಬೇಕು ಅಂತಿದ್ದೀರಿ ಅಂತ ನಿತಿನ್ ಗಡ್ಕರಿ ಬೇಸಿಕಲಿ ಆರ್ ಎಸ್ ಎಸ್ ಮ್ಯಾನ್ ಭಾಳ ಪ್ರಾಮಾಣಿಕವಾಗಿ ಮನುಷ್ಯ ಉತ್ತರ ಕೊಟ್ಟಿದ್ದ ಏನು ಹೇಳಿದ್ದ ಅಂತಂದರೆ ನಮ್ಮದು ಏನು ಕಾರ್ಯಸೂಚಿ ಇಲ್ಲ ಆರ್ ಎಸ್ ಎಸ್ ಏನು ಕಾರ್ಯಸೂಚಿ ಕೊಡುತ್ತೋ ಅದನ್ನು ಜಾರಿಗೆ ತರೋದಷ್ಟೇ ನಮ್ಮ ಕೆಲಸ ಅಂತ ಅಂದರೆ ಒಂದು ಡೆಮಾಕ್ರೆಟಿಕ್ಕಾಗಿ ಎಲೆಕ್ಟ್ ಆದಂಥ ಒಂದು ಗೌರ್ಮೆಂಟ್ನ ಒಬ್ಬ ಎಕ್ಸಿಕ್ಯೂಟಿವು ನಮ್ದೇನು ಕಾರ್ಯಸೂಚಿನೇ ಇಲ್ಲ ಆರ್ ಎಸ್ ಎಸ್ ಕೇಳಿದ್ರೆ ನಾವು ಮಾಡ್ತೀವಿ ಅಂತಂದರೆ ಇವ್ ಇವ್ರ ಈ ಆರ್ ಎಸ್ ಎಸ್ಸಿನ ಕಾರ್ಯಸೂಚಿ ಏನು ಆಗಿದ್ರೆ ಅಂದರೆ ಇವರಿಗೆ ಸಂವಿಧಾನದ ಮೇಲೆ ವಿಶ್ವಾಸ ವಿಶ್ವಾಸನೇ ಇಲ್ಲ ಆರ್ ಎಸ್ ಎಸ್ ಕಾರ್ಯಸೂಚಿ ಏನಪ್ಪ ಅಂದರೆ ಜನಗಳ ಜನಗಳ ನಡುವೆ ದ್ವೇಷ ತಂದಿಡೋದು ಮೇಲುಕಿಳು ಸೃಷ್ಟಿ ಮಾಡೋದು ಅಸಮಾನತೆ ಮಾಡೋದು ತಾರತಮ್ಯ ಮಾಡೋದು ಶ್ರೇಣಿಕತೆ ವ್ಯವಸ್ಥೆ ಶ್ರೈಣಿಕೃತ ವ್ಯವಸ್ಥೆಯನ್ನು ಪುನರ್ಸ್ಥಾಪನೆ ಮಾಡೋದು ಬ್ರಾಹ್ಮಣ್ಯದ ಮೇಲ್ಮೈಯನ್ನು ಎತ್ತಿಡಿಯೋದು ಇಂಥ ಅವೈಜ್ಞಾನಿಕವಾದಂಥ ಅನಾಗರಿಕವಾದಂಥ ಇದನ್ನು ಮಾಡೋದೇ ಆರ್ ಎಸ್ ಎಸ್ನ ಕೆಲಸ ಈ ಎಲ್ಲದಕ್ಕೂ ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ತುಂಬ ಇಂಪಾರ್ಟೆಂಟ್ ಮಾತು ಹೇಳಿದ್ರಿ ಸರ್ ಜನ ಉತ್ತರ ಕೊಟ್ಟಿದ್ದಾರೆ ಮಟ್ಟಿಗೆ ನರೇಂದ್ರ ಮೋದಿಗೆ ಸ್ವಲ್ಪ ಏನಾದರೂ ಸ್ವಾಭಿಮಾನ ಆತ್ಮಾಭಿಮಾನ ಇದ್ದರೆ ಆ ಮನುಷ್ಯ ಸ್ವಂತವಾಗಿ ನಾನು ಪ್ರಧಾನಮಂತ್ರಿ ಆಗಲ್ಲ ಅಂತ ಹೇಳ್ಬೇಕು ಯಾಕೆಂದರೆ ಎಷ್ಟು ಮಟ್ಟಿಗೆ ಅವ್ರನ್ನ ಹೈಪ್ ಮಾಡಿ ಅವ್ರು ಇಲ್ಲದೇ ಇದ್ರೆ ಭಾರತವೇ ಇಲ್ಲ ಅಂತ ಸೃಷ್ಟಿ ಮಾಡಿದರು ವಾತಾವರಣನ ಸೋ ವಿಶ್ವಗುರು ಇವತ್ತು ಪಾತಾಳಕ್ಕೆ ಬಿದ್ದೋಗಿದ್ದಾರೆ ಅವರು ಸ್ವತಃ ತಾನು ಗೆಲ್ಲೋದು ಕಷ್ಟವಾಗಿ ಗೆದ್ದಿದ್ದಾರೆ ಅವರು ಒಂದಂತೂ ಸ್ಪಷ್ಟವಾಗ್ತಾಯಿದೆ ಸೋಕಾರ್ಡ್ ವಿಶ್ವಗುರು ಏನು ಪಾಪ ವಾರ್ ರು ಅಂತ ಹೇಳಿ ಟ್ರೋಲಿ ಒಳಗಾಗಿದ್ದರು ಯಾವ ಯುದ್ಧವನ್ನು ದೇಶದಲ್ಲಿ ಇರೋ ಸಣ್ಣ ಸಣ್ಣ ಸಮಸ್ಯೆಗಳನ್ನೇ ಬಗೆಹರಿಸಲಾರದೆ ವಿಶ್ವದ ಯುದ್ಧವನ್ನು ನಿಲ್ಲಿಸಲು ಹೋಗಿ ಹಾಸ್ಯಾಸ್ಪದವಾಗುವಂಥ ಪರಿಸ್ಥಿತಿ ನಮ್ಮ ದೇಶದ ಪ್ರಧಾನಮಂತ್ರಿ ತನ್ನ ತಂದೊಡ್ಡಿದ್ರು ವಿಚಾರ ಹೇಳ್ಬಿಡ್ತೀನಿ ನಾನು ಈಗ ಮೋದಿ ಪದೇ ಪದೇ ಏನೋ ನಾನು ನಾ ನಾನು ತಿನ್ನೋದಿಲ್ಲ ತಿನ್ನೋಕ್ಕೂ ಬಿಡೋಲ್ಲ ಅಂತ ಹೇಳ್ತಾ ಇದ್ದ ಮನುಷ್ಯ ಆದರೆ ಬರ್ತಾ ಬರ್ತಾ ಏನು ಮಾಡಿದ್ರು ಭ್ರಷ್ಟರನ್ನೆಲ್ಲ ಹಿಡಿದು ಜೈಲಿಗೆ ಹಾಕ್ತೀನಿ ಅಂತ ಹೇಳಿದ್ರು ಆದರೆ ಪರಿಸ್ಥಿತಿ ಬರ್ತಾ ಬರ್ತಾ ಏನಾಯ್ತು ನೋಡಿ ಅತ್ಯಂತ ಕಡು ಭ್ರಷ್ಟರೆಲ್ಲ ಬಿ ಜೆ ಪಿಗೆ ಬರೋಕ್ಕೆ ಶುರು ಮಾಡಿದ್ರು ಎಂತೆಂತ ಕಡು ಭ್ರಷ್ಟರು ಈಗ ಅಸ್ಸಾಂನ ಮುಖ್ಯಮಂತ್ರಿಯಿಂದ ಹಿಡಿದು ಮಹಾರಾಷ್ಟ್ರದ ಅಜಿತ್ ಪವಾರಿಂದ ಹಿಡಿದು ನಮ್ಮ ಕರ್ನಾಟಕದ ಯಾರದು ರೆಡ್ಡಿ ಜನಾರ್ದನ್ ರೆಡ್ಡಿಯಿಂದ ಹಿಡ್ದು ಯಾರ್ಯಾರು ಕಡು ಭ್ರಷ್ಟಾರೋ ದೇಶದಲ್ಲಿ ಅತ್ಯಂತ ಹೈಯೆಸ್ಟ್ ರ್ಯಾಂಕ್ ಆಫ್ ಭ್ರಷ್ಟಾಚಾರ ಮಾಡಿರೋರು ಅವರೆಲ್ಲರೂ ಬಿಜೆಪಿ ನಮ್ಮ ಪಕ್ಷದ ನಾನು ಅದಕ್ಕೆ ಹೇಳ್ತಾ ಇದ್ದೆ ಬಿಜೆಪಿ ಅಂತಂದ್ರೆ ಅದೊಂಥರ ಭಾರತೀಯ ಜೈಲು ಪಾರ್ಟಿ ಅಂತ ಜೇಲೆಯಲ್ಲಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ